ನಮಸ್ಕಾರ, ನಾನು ಲಕ್ಷ್ಮೀನಾರಾಯಣ ಮಾತಾಡ್ತಾ ಇದ್ದೀನಿ. ಡೊಮ್ಲೂರು ಆಟ ಕಾರ್ಪೆಟ್ ನಮ್ಮ ಜೊತೆಯಲ್ಲಿ ನಾಯಕರು ಇದ್ದಾರೆ, BWSSB ನಾಯಕರು, ನಮ್ಮ BWSSB ಸ್ಟಾಫ್ ಕೂಡ ಇದ್ದಾರೆ. ನಾನು ಇವ್ರಿಗೆ ಧನ್ಯವಾದಗಳು ಹೇಳಬೇಕಾಗ್ತಿದ್ದೆ. ಯಾಕೆ ಅಂತಂದ್ರೆ ನೋಡಿ, ಇಲ್ಲಿ ಕೆಳಗಡೆ 9 inches ಪೈಪ್ ಅಲ್ವಾ, 6 inches ವಾಟರ್ ಲೈನ್ ಇದೆ. ಸ್ವಲ್ಪ ಡೀಪ್ ಆಗಿ ತೋರಿಸಿ, 6 inches ವಾಟರ್ ಪೈಪ್ ಇದೆ. ಆ ವಾಟರ್ ಪೈಪ್ಗೆ 4 inch ಪೈಪ್ ಕನೆಕ್ಷನ್ ಕೊಟ್ಟಿದ್ದಾರೆ. ಅದು ಏನಾಗಿದೆ, ಅದರಲ್ಲಿ ಗ್ಯಾಪ್ ಇದೆ. ಆ ಗ್ಯಾಪ್ ಇರೋದ್ರಿಂದ ಹೋಗಿ ಇಷ್ಟು ದೊಡ್ಡ ಬುಡ ನೋಡಿ, ಬುಡ ಇದೆಯಲ್ಲ ನೋಡಿ, ನೋಡಿ ಬುಡ ನೋಡಿ, ಈ ಬುಡ ಇದೆಯಲ್ಲ, ಇದೆಲ್ಲ ಹೋಗಿ ಜಾಮ್ ಆಗೋಗ್ಬಿಟ್ಟಿದೆ ನೋಡಿ, ಫುಲ್ ಜಾಮ್ ಆಗಿದೆ. ಇಲ್ಲ ಇಲ್ಲಿ ನೋಡ್ಬೋದು ನೀವು, ಕಿತ್ತಾಕಿರೋದು ಎಲ್ಲ ನೋಡ್ಬೋದು. ಈ ಜಾಮ್ ಆದ್ರೆ ಒಂದು ಒಂದು ಡ್ರಾಪ್ ಕೂಡ ನೀರು ಹೊರಗಡೆ ಹೋಗುತ್ತೆ. ಹಾಗಾಗಿ ಈ ಪೈಪ್ 4 point ಹಾಕಿದಾಗ ನಮ್ಗೆ ನೀರು ಬರಲಿಲ್ಲ, ಆ ಕಡೆ ನೀರು ಬಂತು, ಈ ಕಡೆ ಬರಲಿಲ್ಲ. ತುಂಬಾ ಧನ್ಯವಾದಗಳು ನಾಯಕ್, ತುಂಬಾ ಶ್ರಮ ಪಟ್ಟಿದ್ದಾರೆ. ಈ ತರ ಟೆಕ್ನಿಕಲ್ ಪಾಯಿಂಟ್ಸ್ ಇರ್ತೈತೆ. ಅವರು ನಮ್ಮ ಮೇಲೆ ಏನೋ ಹೊಟ್ಟೆ ಊರಿಲ್ಲ, ಅವ್ರು ಕಷ್ಟ ಬಿಡ್ತಾರೆ, ಅವ್ರು ಸಂಬಳ ತಗೊಳ್ತಾರೆ, ಅವ್ರಿಗೂ ಸಂಸಾರ ಇರುತ್ತೆ. ಹಾಗಾಗಿ ನಾವು ಪ್ರಯತ್ನಗಳು ನಿಮ್ಮೆಲ್ಲ ಕೋಆರ್ಡಿನೇಷನ್, ಹರಿ ಆಗಿರ್ಬೋದು, ಅಶ್ವತ್ ಆಗಿರ್ಬೋದು, ನಮ್ಮ ವೆಂಕಟೇಶ್ ಶೆಟ್ಟಿ ಆಗಿರ್ಬೋದು, ಎಲ್ಲರೂ ನಮ್ಮ ರಾಜೇಶ್ ಆಗಿರ್ಬೋದು, ಎಲ್ಲರೂ ಕೋಆರ್ಡಿನೇಷನ್ ಕೊಟ್ಟು ಇದೆಲ್ಲ ಸತತವಾಗಿ ನಾವೆಲ್ಲ ಡೀಪ್ ಆಗಿ ನಾವು ಸ್ಟಡಿ ಮಾಡಿ ಕೆಲಸ ಮಾಡಾದ್ಮೇಲೆ ಇದೆಲ್ಲ ಗೊತ್ತಾಗಿದೆ. ಹಾಗಾಗಿ ನಮ್ಮ ನಾಗರಾಜ್ ಲಿಕ್ ನಾಗರಾಜ್ ಅಲ್ವ ಹೆಸರು, ನಾಗರಾಜ್ ತುಂಬಾ ಕಷ್ಟ ಬಿದ್ದಿದ್ದಾರೆ. 3-4 ದಿವಸದಿಂದ ಎಲ್ಲ ಕಡೆ ಹಳ್ಳ ಹೊಡೆದು 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 ಇದನ್ನ ಟ್ರೇಸ್ ಮಾಡಿದ್ದಾರೆ. ತುಂಬಾ ಧನ್ಯವಾದಗಳು ನಾಯಕ್, ತುಂಬಾ ಖುಷಿ ಆಗುತ್ತೆ. ಇನ್ನು ನೀರು ಸಮಸ್ಯೆ ಆಗೋದಿಲ್ಲ ಅಂತ ನಾವೆಲ್ಲ ರೈಟ್. ಧನ್ಯವಾದಗಳು. ನಮಸ್ಕಾರ, ಲಕ್ಷ್ಮೀನಾರಾಯಣ, ಡೊಮ್ಲೂರು ಕಾರ್ಪೆಟ್ರು, 7th class.